ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರಾವ್ ಗುರುಗಳು ವಾಸ್ತುಶಾಸ್ತ್ರಜ್ಞರು ಮತ್ತು ಜ್ಯೋತಿಷ್ಯ ಶಾಸ್ತ್ರಜ್ಞರು ಜಾತಕ ಮತ್ತು ಭಾವಚಿತ್ರದ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ಹೇಳ್ತಾರೆ ಫೋನಿನ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ತಾರೆ ಆಸಕ್ತರು ಅವರ ದೂರವಾಣಿ ಸಂಖ್ಯೆಯನ್ನು ಫೋನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ ಪ್ರಯೋಜನವನ್ನು ಪಡ್ಕೋಬೋದು ನಮಸ್ತೆ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆ ಸೋಮಾವತಿ ಅಮಾವಾಸ್ಯೆ ವಿಶೇಷವಾಗಿ ಬಂದಿರುವಂಥ ಯೋಗದಲ್ಲಿ ಸೋಮಾವತಿ ಅಮಾವಾಸ್ಯೆ ಬಂದಿದೆ ಯಾಕೆ ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ ಇದನ್ನು ಏನು ವಿಶೇಷ ಮತ್ತು ಏನು ಮಾಡಿದ್ರೆ ಯಾರಿಗೆ ಒಳ್ಳೆಯದಾಗತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಧಾರ್ಮಿಕ ದೃಷ್ಟಿಕೋನದಿಂದ ಅಮಾವಾಸ್ಯೆ ತಿಥಿಯನ್ನು ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಪೂಜೆ ಆಚರಣೆಗಳನ್ನು ಮಾಡ್ತೀವಿ ಯಾಕಂದರೆ ಅವತ್ತು ವಿಶೇಷವಾದಂಥ ಒಂದು ದಿನ ಅಂಥೇಳಿ ಇನ್ನು ಈ ಅಮಾವಾಸ್ಯೆ ಬಂದು ಸೋಮವಾರದಂದು ಬಂದಾಗ ಇನ್ನೂ ಆ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವ ಸೋಮವಾರದಂದು ಬರುವಂಥ ಅಮಾವಾಸ್ಯೆಯನ್ನು ನಾವು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ ಯಾವ ಅಮಾವಾಸ್ಯೆ ಸೋಮವಾರದ ದಿನ ಬಂದಾಗ ಆ ಅಮಾವಾಸ್ಯೆಯನ್ನು ನಾವು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ ಈಗಾಗಲೇ ಒಂದು ಅಮಾವಾಸ್ಯೆ ಜಾನ್ವರಿಲಿ ಬಂದಿತ್ತು ಇದು ವೈಶಾಖ ಮಾಸದಲ್ಲಿ ಬಂದಿರುವಂಥ ಮತ್ತೊಂದು ಸೋಮಾವತಿ ಅಮಾವಾಸ್ಯೆ ಇನ್ನು ವಿಶೇಷವಾಗಿ ಈ ಅಮಾವಾಸ್ಯೆ ಎಂದು ಉಪವಾಸವಿದ್ದು ಪೂಜೆ ಮಾಡೋದು ಮತ್ತಷ್ಟು ಪುಣ್ಯಕರ ಮತ್ತು ವಿಶೇಷವಾಗಿ ಈ ಒಂದು ಅಮಾವಾಸ್ಯೆಯನ್ನು ಪೂಜೆ ಮಾಡೋದರಿಂದ ಈ ದಿನ ನಾವು ಶಿವ ಮತ್ತು ಪಾರ್ವತಿಯನ್ನು ಪೂಜೆ ಮಾಡೋದರಿಂದ ಉಪವಾಸವನ್ನು ಆಚರಿಸಿ ಶಿವ ಪಾರ್ವತಿಯನ್ನು ಪೂಜೆ ಮಾಡೋದರಿಂದ ನಮ್ಮ ಪತಿಯ ಆಯುಷ್ಯ ದೀರ್ಘವಾಗುತ್ತೆ ಅಂತ ಹೇಳ್ತಾರೆ ಅದೃಷ್ಟ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ವೈವಾಹಿಕ ಜೀವನ ಯಾರಿಗೆಲ್ಲ ಸರಿಗಿಲ್ಲ ಮೇಡಮ್ ನಮ್ಮ ಹಸ್ಬೆಂಡ್ ತುಂಬ ಜಗಳ ಮಾಡ್ತಾರೆ ಕುಡಿತಾರೆ ಗಲಾಟೆ ಮಾಡ್ತಾರೆ ಅನ್ನುವಂಥವ್ರು ಮೇಡಮ್ ನಮ್ಮ ಹೆಂಡತಿ ತುಂಬ ಕಿರಿಕಿರಿ ಮೇಡಮ್ ಏನು ಮಾಡಿದ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಈ ರೀತಿ ನಮ್ಮ ಸಂಸಾರದಲ್ಲಿ ಬಹಳ ಗೊಂದಲ ಅನ್ನುವಂಥವ್ರು ಈ ಸೋ ಸೋಮಾವತಿ ಅಮಾವಾಸ್ಯ ದಿನ ಶಿವ ಮತ್ತು ಪಾರ್ವತಿಯನ್ನು ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೆಯದು ಅವರ ಒಂದು ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಮತ್ತು ವಿವಾಹಿತ ದಂಪತಿಗಳು ಸಹ ಸೋಮಾವತಿ ಅಮಾವಾಸ್ಯೆಯ ದಿನ ಉಪವಾಸವನ್ನು ಆಚರಿಸಿ ಪೂಜೆ ಮಾಡೋದ್ರಿಂದ ಬಹಳ ವೈಶಿಷ್ಟ್ಯ ಅನ್ನುವಂಥದ್ದು ಇನ್ನು ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಒಟ್ಟು ಹದಿಮೂರು ಅಮಾವಾಸ್ಯ ತಿಥಿಗಳು ಅದರಲ್ಲಿ ಎರಡು ಮಾತ್ರ ಸೋಮಾವತಿ ಅಮಾವಾಸ್ಯೆ ಈಗಾಗಲೇ ವರ್ಷದ ಮೊದಲ ಸೋಮಾವತಿ ಅಮಾವಾಸ್ಯೆಯನ್ನು ನಾವು ಜನವರಿ ಮೂವತ್ತೊಂದನೇ ತಾರೀಕು ಆಚರಣೆ ಮಾಡಾಗಿದೆ ಇದು ಎರಡನೆಯದು ಮೇ ಮೂವತ್ತೊಂದು ಸಾರಿ ಮೇ ಮೂವತ್ತು ಮೂವತ್ತೊಂದಲ್ಲ ಮೇ ಮೂವತ್ತು ವೈಶಾಖ ಮಾಸದಲ್ಲಿ ಬಂದಿರುವಂಥ ಈ ಸೋಮಾವತಿ ಅಮಾವಾಸ್ಯೆ ಇನ್ನು ವಿಶೇಷವಾಗಿ ಈ ಅಮಾವಾಸ್ಯೆಯ ದಿನ ಶನಿ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ ಶನಿ ಜಯಂತಿಯ ವಿಶೇಷವಾಗಿ ನಾನು ಸಂಜೆ ಮತ್ತೊಂದು ವಿಡಿಯೋನ ನಿಮಗೆ ಪ್ರಸ್ತುತ ಯಾವ ರೀತಿ ನಾವು ಶನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ಕೆಲವು ದಾನಗಳನ್ನು ಕೊಡುವುದು ತುಂಬ ಒಳ್ಳೆಯದು ಈ ದಿನ ಹಾಗಾಗಿ ಅದಕ್ಕೆ ವಿಶೇಷವಾಗಿ ಸಂಜೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸೋಮಾವತಿ ಅಮಾವಾಸ್ಯೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಈಗಾಗಲೇ ಹೇಳಿದಾಗೆ ಶನಿ ಮಹಾರಾಜನು ಶನಿ ಜಯಂತಿ ಎಂದು ಬರೋಬ್ಬರಿ ಮೂವತ್ತು ವರ್ಷಗಳ ಬಳಿಕ ತನ್ನ ಸ್ವಂತ ರಾಶಿ ಚಕ್ರ ಚಿಹ್ನೆಯಾದಂಥ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದಲ್ಲದೆ ಈ ದಿನ ವಟಸಾವಿತ್ರಿ ವ್ರತವನ್ನು ಕೂಡ ಮಾಡ್ತಾ ಇರುವಂಥದ್ದು ಮತ್ತೊಂದು ವಿಶೇಷ ಹಾಗಾಗಿ ಗ್ರಹಗಳು ಮತ್ತು ರಾಶಿಚಕ್ರಗಳ ಸಂಚಾರದ ಪ್ರಕಾರ ವೃಷಭ ರಾಶಿಯಲ್ಲಿ ಬುಧ ಕೂಡ ಉದಯಿಸ್ತಾ ಇದ್ದಾನೆ ಈ ಇಡೀ ದಿನ ಸರ್ವಾರ್ಥ ಸಿದ್ಧಿಯೋಗದಂತಹ ಮಂಗಳಕರ ಸಂಯೋಗವು ಕೂಡ ಇರುವುದರಿಂದ ಈ ಶುಭಯೋಗಗಳ ನಡುವೆಯೇ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಮತ್ತಷ್ಟು ಶುಭ ಈ ದಿನ ನೀವು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ನಿಮಗೆ ಪಾಪಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಮತ್ತಷ್ಟು ಶುಭವನ್ನು ತಂದುಕೊಡುತ್ತೆ ಅಂಥೇಳಿ ಅಂದರೆ ಮಹಾಭಾರತದ ಕಾಲದಲ್ಲಿ ಗಂಗೆಯ ಮಗ ಭೀಷ್ಮ ಭೀಷ್ಮರಾಜ ಯುಧಿಷ್ಠಿರನಿಗೆ ಸೋಮಾವತಿ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸಿರುವಂಥದ್ದು ಸ್ನೇಹಿತರೆ ಮಹಾಭಾರತದಲ್ಲಿ ಈ ದಿನ ಪವಿತ್ರ ಸಲೀಲಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮನುಷ್ಯನ ಎಲ್ಲ ಪಾಪಗಳು ನಾಶವಾಗುತ್ತೆ ಮತ್ತು ಎಲ್ಲ ರೀತಿಯ ದುಃಖಗಳಿಂದ ಮುಕ್ತಿ ಸಿಗತ್ತೆ ಅಂಥೇಳಿ ಆತ ಹೇಳಿದ್ದಂಥದ್ದು ಯುದಿಷ್ಠಿರನಿಗೆ ಆದ್ದರಿಂದ ಈ ದಿನದಂದು ಬಹಳ ಜನ ಹರಿದ್ವಾರಕ್ಕೆ ಕೂಡ ಹೋಗಿ ಅಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವಂಥದ್ದು ಕೂಡ ಮತ್ತೊಂದು ವೈಶಿಷ್ಟ್ಯವನ್ನು ನಾವು ಕಾಣ್ಬೋದು ಹಾಗಾಗಿ ನಮಗೆ ಅಷ್ಟು ದೂರ ಹೋಗೋಕ್ಕಾಗದೇ ಇದ್ದರೂ ಕೂಡ ನಮಗೆ ಹತ್ತಿರವಿರುವಂಥ ನದಿಗಳಲ್ಲಿ ಸ್ನಾನಗಳನ್ನು ಮಾಡಿ ಅವತ್ತು ಪುಣ್ಯವನ್ನು ಪಡ್ಕೋಬೋದು ಅಥವಾ ನಿಮ್ಮ ಮನೆಯಲ್ಲಿ ಗಂಗಾಜಲ ಏನಾದರೂ ಇದೆ ಅಂತ ಹೇಳಿದ್ರೆ ಮನೆಯಲ್ಲೇ ಕೂಡ ನೀವು ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು ನಿಮಗೆ ಅಷ್ಟೇ ಪುಣ್ಯಕರ ಇನ್ನು is ಅಮಾವಾಸ್ಯೆಯ ದಿನದಂದು ಸೂರ್ಯ ಮತ್ತು ಚಂದ್ರರು ಒಂದೇ ಸಾಲಿನಲ್ಲಿ ಇರೋದರಿಂದ ಈ ಒಂದು ದಿನವನ್ನು ನಾವು ಅತ್ಯಂತ ಪುಣ್ಯಕರ ದಿನ ಅಂತ ಕೂಡ ನಾವು ಕರಿತೀವಿ ಹಾಗಾಗಿ ಸೋಮಾವತಿ ಅಮಾವಾಸ್ಯೆಯ ದಿನ ಪೂರ್ವಜರ ಆಶೀರ್ವಾದವನ್ನು ಪಡೆಯುವಂಥದ್ದು ಅಂದರೆ ನಮ್ಮ ಈಗಾಗಲೇ ಮರಣ ಹೊಂದಿರುವಂಥ ನಮ್ಮ ಪೂರ್ವಜರ ಆಶೀರ್ವಾದವನ್ನು ಪಡೆಯುವಂಥದ್ದು ಕೂಡ ಬಹಳ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಸೋಮಾವತಿ ಅಮಾವಾಸ್ಯೆ ಅತಿಥಿ ಬಂದು ಮೇ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಐವತ್ನಾಲ್ಕರಿಂದ ಶುರುವಾಗುತ್ತೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಮೇ ಮೂವತ್ತರಂದು ಸಂಜೆ ನಾಲ್ಕು ಐವತ್ತೊಂಬತ್ತಕ್ಕೆ ಮುಕ್ತಾಯವಾಗುತ್ತೆ ಇನ್ನು ಈ ಸರ್ವಾರ್ಥ ಸಿದ್ಧಿ ಯೋಗ ಏನಿದೆ ಅದು ನಿಮಗೆ ಮೇ ಮೂವತ್ತರಂದು ಅಂದ್ರೆ ನಾಳೆ ಬೆಳಗ್ಗೆ ಏಳು ಹನ್ನೆರಡರಿಂದ ಮರುದಿನ ಅಂದರೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಐದು ಇಪ್ಪತ್ನಾಲ್ಕರವರೆಗೂ ಕೂಡ ಈ ಸರ್ವಾರ್ಥ ಸಿದ್ಧಿ ಯೋಗ ಅನ್ನುವಂಥದ್ದು ಇದೆ ಈ ಯೋಗ ಬಹಳ ಅಪರೂಪವಾದಂಥ ಒಂದು ಯೋಗ ಬಹಳ ಒಳ್ಳೆಯ ಯೋಗ ಆಗಿರುವುದರಿಂದ ಈ ಒಂದು ಅನುಕೂಲವನ್ನ ತಾವೆಲ್ಲರೂ ಕೂಡ ಪಡ್ಕೋಬೇಕು ಇನ್ನು ಸೋಮಾವತಿ ಅಮಾವಾಸ್ಯೆ ಎಂದು ವಿಶೇಷವಾಗಿ ಶನಿ ಜಯಂತಿ ಇರುವುದಂತೂ ನಾನು ಈಗಾಗಲೇ ಹೇಳಿದೆ ನಿಮಗೆ ಈ ಪರಿಸ್ಥಿತಿಯಲ್ಲಿ ನೀವು ಶನಿದೇವನನ್ನು ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡೋದು ಶಿವನ ಜೊತೆ ಶನಿದೇವನ ಪೂಜೆಯನ್ನು ಕೂಡ ಮಾಡುವಂಥದ್ದು ಬಹಳ ಪ್ರಯೋಜನವನ್ನು ತಂದುಕೊಡುತ್ತೆ ಈ ದಿನ ನೀವು ಶನಿದೇವನನ್ನು ಪೂಜೆ ಮಾಡೋದರಿಂದ ನಿಮಗೆ ಬಹಳ ಫಲಪ್ರದ ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ ಇಂದಿನ ಸಂಜೆಯ ವಿಡಿಯೋದಲ್ಲಿ ನಾನು ಶನಿ ಪರಮಾತ್ಮನಿಗೆ ಒಂದು ವಿಶೇಷವಾದಂಥ ಮಂತ್ರಗಳನ್ನು ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬಹಳ ಒಳ್ಳೆಯ ಮಂತ್ರ ಆ ಮಂತ್ರವನ್ನು ಹೇಳ್ಕೊಂಡು ನೀವು ನಾಳೆ ಕೆಲವೊಂದು ದಾನವನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು ಹಾಗಾಗಿ ಆ ವಿಡಿಯೋನ ನಾನು ನಿಮಗೆ ಸಂಜೆ ಹಾಕ್ತೀನಿ ಖಂಡಿತ ಎಲ್ಲರೂ ತಪ್ಪದೆ ಆವತ್ತು ಸಾರಿ ಸಂಜೆ ನೋಡಿ ಇನ್ನು ನಾಳೆ ಸೋಮಾವತಿ ಅಮಾವಾಸ್ಯೆ ಇರೋದ್ರಿಂದ ಶನಿಗೆ ಸಂಬಂಧಿಸಿದಂಥ ಕೆಲವೊಂದು ದಾನಗಳನ್ನು ಅಂದರೆ ಉದ್ದಿನ ಬೇಳೆ ಇರ್ಬೋದು ಅಕ್ಕಿ ಇರ್ಬೋದು ಕಪ್ಪು ಬಣ್ಣದ ಬಟ್ಟೆ ಇರ್ಬೋದು ಕರಿ ಎಳ್ಳು ವಿಶೇಷವಾಗಿ ಎಳ್ಳನ್ನು ದಾನವಾಗಿ ಕೊಡುವುದು ಕರಿ ಎಳ್ಳನ್ನು ನೀವು ಒಂದು ಕಬ್ಬಿಣದ ಪಾತ್ರೆ ಅಥವಾ ಕಬ್ಬಿಣದ ಬಟ್ಟಲಲ್ಲಿ ನೀವಿಟ್ಟು ಕರಿ ಎಳ್ಳನ್ನು ದಾನವನ್ನು ಕೊಡುವುದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನಗಳನ್ನು ಕೊಡುವಂಥದ್ದು ನಿಮ್ಮ ಎಷ್ಟೋ ಕರ್ಮಗಳನ್ನು ನಾಳೆ ಕಳ್ಕೊಳ್ಳುವಂಥದ್ದು ಇನ್ನೂ ಈಗಾಗಲೇ ನಾನು ನಿಮ್ಗೆ ಹೇಳಿದಾಗೆ ತರ್ಪಣಗಳನ್ನು ನೀಡುವಂಥದ್ದು ತಂದೆ ಅಥವಾ ತಂದೆಯ ದೇಹವನ್ನು ತೊರೆದಿರುವಂಥದ್ದು ತಂದೆ ತಾಯಿ ದೇಹವನ್ನು ತೊರೆದಿರುವಂಥದ್ದು ಅವರು ಏನಾದರೂ ನಿಮಗೆ ಇಲ್ಲ ಅನ್ನೋದಾದರೆ ನಾಳೆ ನೀವು ಸೋಮಾವತಿ ಅಮಾವಾಸ್ಯೆ ದಿನ ನಿಮ್ಮ ತಂದೆ ತಾಯಿಗಳಿಗೆ ಎಳ್ಳುನ ಎಳ್ಳು ಅನ್ ಅಂದರೆ ಎಳ್ಳನ್ನು ಬೆರೆಸಿರುವಂಥ ತರ್ಪಣವನ್ನು ನೀರಿನಲ್ಲಿ ಕೊಡೋದರಿಂದ ನಿಮಗೆ ಖಂಡಿತ ಅವರಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತು ಪಿತೃದೋಷ ಏನಾದರೂ ಇದ್ದರೆ ಪರಿಹಾರವಾಗುತ್ತೆ ನಿಮಗೆ ಅಂಥೇಳಿ ಹಾಗಾಗಿ ಸೋಮಾವತಿ ಅಮಾವಾಸ್ಯೆ ಅಂದರೆ ಬಹಳ ಮಹತ್ವವಾದಂಥ ಒಂದು ಅಮಾವಾಸ್ಯೆ ಈ ಅಮಾವಾಸ್ಯೆಯ ವಿಶೇಷವನ್ನು ನಾನು ನಿಮಗೆ ಕ್ಲೀನಾಗಿ ಹೇಳಿದ್ದೀನಿ ಅಂತ ಭಾವಿಸ್ತೀನಿ ಈ ಒಂದು ದಿನ ನೀವು ವಿಶೇಷವಾಗಿ ಶಿವಪಾರ್ವತಿಯನ್ನು ಪೂಜೆ ಮಾಡೋದರಿಂದ ನಿಮ್ಮ ಸಂಸಾರ ಸುಖವನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ